ಎಲ್ಲರಿಗೂ ನಮಸ್ಕಾರ, ಸಭಿರುಚಿಗೆ ಸ್ವಾಗತ. ನಾನಿವತ್ತು ತುಂಬಾ ಹೆಲ್ದಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಾ ಇದ್ದೀನಿ. ಈ ಒಂದು ಲಾಡುಗೆ ನಾವು ಸಕ್ಕರೆಯನ್ನಾಗಲಿ ಬೆಲ್ಲವನ್ನಾಗಲಿ ಸೇರಿಸದೆ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಅದೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಬಾದಾಮಿ, ಅಂದರೆ ಒಂದು 50 ಗ್ರಾಮ್ ಆಗುವಷ್ಟು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪಿಸ್ತವನ್ನು ಸೇರಿಸ್ಕೊಂಡಿದ್ದೀನಿ. 50 ಗ್ರಾಮ್ ಆಗುವಷ್ಟು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದನ್ನೊಂದು ಬೌಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಡಿ, ಸ್ವಲ್ಪ ತರಿ ತರಿಯಾಗಿದ್ರೇ ಇದು ಚೆನ್ನಾಗಿರುತ್ತೆ. ಬಾದಾಮಿ ತಗೊಂಡಿರುವ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. 150 ಗ್ರಾಮ್ ಆಗುವಷ್ಟು ಖರ್ಜೂರವನ್ನು ತಗೊಂಡಿದ್ದೀನಿ. ಅದರ ಬೀಜವನ್ನು ತೆಗೆದು ಅದನ್ನು ಕೂಡ ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರೇನು ಹಾಕೋದು ಬೇಡ, ಹಾಗೆಯೇ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಡೀಲಿ, ನೀರನ್ನು ಹಾಕ್ಕೊಳ್ಳದೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪ ಇಷ್ಟಪಡೋರಾದರೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಇದೆ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ, ಅದನ್ನು ಕೂಡ ಈ ತುಪ್ಪಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ಎಲ್ಲ ಪುಡಿ ಮಾಡಿ ಇಟ್ಕೊಳ್ತಿಲ್ಲ, ಅದನ್ನು ಕೂಡ ಈ ಒಂದು ಮಿಶ್ರಣವನ್ನು ಹಾಕ್ಕೊಂಡು ಒಂದು 5-10 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ಇದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇದು ಚೆನ್ನಾಗೀಗ ಫ್ರೈ ಆಗಿದೆ ನೋಡಿ. ಇದ್ರ ಜೊತೆಗೇ 1/2 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಅಷ್ಟೇ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹಾಗೆ ಹಾಕಿದ್ರಿಂದ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಥರ ನಾನು ಸೈಡ್ಗೆಲ್ಲವನ್ನು ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪವನ್ನು ಹಾಕ್ಕೊಂಡಾದ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಖರ್ಜೂರ ಪೇಸ್ಟ್, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲ ಖರ್ಜೂರ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಲಡ್ಡುಗೆ ನಮಗೆ ಖರ್ಜೂರದಲ್ಲಿರುವಂಥ ಆ ಸ್ವೀಟ್ ಇದೆ ನೋಡಿ, ಅದೇ ಸಾಕಾಗುತ್ತೆ. ಜಾಸ್ತಿನೇ ಸ್ವೀಟ್ ಇರುತ್ತೆ, ನಾವು ಸಕ್ಕರೆ ಬೆಲ್ಲ ಏನನ್ನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ತುಪ್ಪದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲಿ. ಇದನ್ನೆಲ್ಲ ಪೂರ್ತಿಯಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಉರಿಯನ್ನು ಮಾತ್ರ ನೀವು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿದ್ದು ಮಿಕ್ಸ್ ಆಗಿದೆ ನೋಡಿ. ಇಷ್ಟಾದರೆ ಸಾಕು, ತಳ ನೀಟಾಗಿ ಥರ ಬಿಟ್ಕೊಂಡು ಬರಬೇಕು. ಇವಾಗ ನಾವು ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗೆ ಮಾಡ್ಕೊಳ್ಳಿಕ್ಕೆ ಬಿಡೋಣ. ತಣ್ಣಗಂದರೆ ಪೂರ್ತಿಯಾಗಿ ತಣ್ಣಗಾಗೋದು ಬೇಡ, ಸ್ವಲ್ಪ ಬೆಚ್ಚಗಿರುವಾಗಲೇ ನಾವು ಇದನ್ನು ಉಂಡೆ ಕಟ್ಕೊಳ್ಬೇಕು. ನೋಡಿ, ಇವಾಗ ಇದು ಸ್ವಲ್ಪ ಬೆಚ್ಚಗಿದೆ. ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಈ ಥರ ಸವರ್ಕೊಂಡು ಇದನ್ನು ನಾವು ಉಂಡೆ ಕಟ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಆ ಒಂದು ರೀತಿಯಲ್ಲಿ ನಾವು ಇದನ್ನು ಲಾಡು ಕಟ್ಕೋಬೇಕು. ಮೀಡಿಯಮ್ ಸೈಜು ನಿಂಬೆಹಣ್ಣು ಬರುತ್ತೆ ನೋಡಿ, ಆ ಒಂದು ಸೈಜಿಗೆ ನಾನಿಲ್ಲಿ ಇದನ್ನು ಲಾಡು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ಈ ಒಂದು ಲಾಡುಗೆ ನಾವು ಸಕ್ಕರೆಯನ್ನಾಗಲಿ ಬೆಲ್ಲವನ್ನಾಗಲಿ ಸೇರಿಸ್ಕೊಳ್ಳದೆ ಮಾಡಿರುವಂಥದ್ದು. ತುಂಬಾ ನ್ಯಾಚುರಲ್ ಆಗಿರುವಂಥ ಲಾಡು ಇದು. ಇದನ್ನು ಪ್ರತಿದಿನ 1 ಲಾಡು ಥರ ನೀವು ಮಕ್ಕಳಿಗೆ ಕೊಟ್ಕೊಂಡು ಬಂದರೆ ಮಕ್ಕಳು ಕೂಡ ತುಂಬಾ ಹೆಲ್ದಿಯಾಗಿರ್ತಾರೆ. ಇದನ್ನು ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು 15-20 ದಿನದವರೆಗೂ ಇದನ್ನು ನಾವು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಭಿ.